ಗಂಡ ಮತ್ತೆ ಹೆಂಡತಿಗೆ ಯಾವ ತರ ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಮನಿ ಮ್ಯಾನೇಜ್ಮೆಂಟ್ ಇರಬೇಕಾಗುತ್ತೆ? ನೀವು ಎಷ್ಟು ದಿನ ಸೆಪರೇಟ್ ಆಗಿ ಇಟ್ಕೊಂಡ್ಬಿಡ್ತೀರಿ? ಇದು ನಿಂದು, ಇದು ನಂದು, ಆ ಇಬ್ರು ಮಕ್ಕಳಿದ್ದಾರೆ, ಅವ್ರು ನೀನು ಒತ್ತು, ನಾನು ಇವ್ರು ನೋಡ್ತೀನಿ. ಹೆಂಡತಿಗೆ ಏನೋ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ಅದರಿಂದ ತೆಗಿಯಕ್ಕಾಗತ್ತಾ? ಅಥವಾ ಗಂಡನಿಗೆ ಇನ್ನೇನೋ ಪರ್ಚೇಸ್ ಮಾಡಬೇಕು ಅಂತ ಹೇಳುವಾಗ ಹೆಂಡತಿ ಅಗ್ರಿ ಮಾಡಲ್ಲ, ಅವಾಗ ಪರಿಸ್ಥಿತಿ ಹೆಂಗೆ? ಎಲ್ಲವನ್ನೂ ಕೂಡಿಡೋಣ, ನಮ್ಮ ಮಕ್ಕಳು ಭವಿಷ್ಯ, ನಮ್ಮ ಮಕ್ಕಳು ಭವಿಷ್ಯ ಅಂತ ಹೆಂಡತಿ ಗಂಡದ ಹತ್ರ ಗಲಾಟೆ ಮಾಡೋದು, ಗಂಡ ಹೆಂಡತಿ ಹತ್ರ ಗಲಾಟೆ ಮಾಡೋದು ಶುದ್ಧ ಮೂರ್ಖತನ. ಒಬ್ಬರು ಯಾರ್ದೋ ಡೆತ್ ಆಗುತ್ತೆ, ಅವಾಗ ಸಾಲವನ್ನು ತೀರಿಸುವಂಥ ಜವಾಬ್ದಾರಿ ಯಾರ ಮೇಲೆ ಬೀಳು? ಅವರನ್ನು ನಂಬಿಕೊಟ್ರಿ, ಅವರ ಆಸ್ತಿಯನ್ನಲ್ಲ. ನನ್ನನ್ನು ಕೇಳಿದ್ರ, ನಾನು ಸಹಿ ಮಾಡಿದ್ದೀನಾ? ನನಗಿದಕ್ಕೆ ಫಿನಾನ್ಷಿಯಲ್ ವಿಚಾರವಾಗಿ ಒಂದಷ್ಟು ಟಿಪ್ಸ್ ಕೊಡೋದಿರ ಏನು ಕೊಡ್ತೀವಿ? ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳು ನನ್ನಪ್ಪ ಕಂಜೂಸು ಅಂತ ಊರಲ್ಲಿ ಹೋಗಿ ಹೇಳ್ತಾರೆ, ಅಷ್ಟೇ ನಿಮ್ಮ ಕುಟುಂಬ ಉದ್ಧಾರ ಆಗಲ್ಲ. ನನ್ನ ಅಪ್ಪ ಕಂಜೂಸು ಅನ್ನಬಾರ್ದು, ನನ್ನಪ್ಪ ಕನಸುಗಾರ ಅನ್ಬೇಕು. ಹಾಯ್, ಹಲೋ, ನಮಸ್ಕಾರ, ನಾನು ಶೇಷ ಕೃಷ್ಣ ಭಟ್. ಹಣಕಾಸಿನ ವಿಚಾರದ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರ್ಬೇಕು. ತಮ್ಮ ದಿನನಿತ್ಯದ ಜೀವನದಲ್ಲಿ ಹಣಕಾಸು ಅಂತ ಹೇಳುವಂಥದ್ದು ಬಂದೇ ಬರುತ್ತೆ. ಅದರಲ್ಲೂ ಕೂಡ ನಾವು ಲಾಸ್ಟ್ ವಿಡಿಯೋದಲ್ಲಿ ಮದುವೆಗಿಂತ ಮುಂಚೆ ಗಂಡ ಆಗುವಂಥವ್ರಿರ್ಬೋದು ಅಥವಾ ಹೆಂಡತಿ ಆಗುವಂಥವ್ರಿರ್ಬೋದು ಹಣಕಾಸಿನ ವಿಚಾರಗಳ ಬಗ್ಗೆ ಕುಲ್ಲಂ ಕುಲ್ಲ ಪ್ರಾಮಾಣಿಕತೆಯಿಂದ ಮಾತಾಡಬೇಕು. ಹಾಗಾದಾಗ ಮಾತ್ರ ಅವರ ಏನು ವಿವಾಹಿತ ಜೀವನ ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಂತ ಹೇಳೋದ್ರ ಬಗ್ಗೆ ಮಾತನಾಡಿದ್ವಿ, ಅವರ ಪೇರೆಂಟ್ಸ್ ಹೆಂಗಿರಬೇಕು ಅಂತ ಹೇಳೋದ್ರೆಲ್ಲ ಬಗ್ಗೆ ಮಾತನಾಡಿದ್ವಿ. ಮದುವೆಯಾದ ನಂತರ, ಎಸ್, ಮದುವೆಯಾದ ನಂತರವೂ ಕೂಡ ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಿದ್ರೆ ಗಂಡ ಹೆಂಡತಿ ಹೇಗೆ ಅವರು ಮನಿ ಮ್ಯಾನೇಜ್ಮೆಂಟನ್ನು ಮಾಡಬೇಕು, ಯಾವ ಥರ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕು, ಹೂಡಿಕೆ ಮಾಡೋದಿದ್ರೆ ಅಥವಾ ಉಳಿತಾಯ ಮಾಡೋದಿದ್ರೆ ಹೇಗೆ ಮಾಡಬೇಕು, ಸಾಲ ಬಂದರೆ ಅದನ್ನು ಹೇಗೆ ತೀರಿಸಬೇಕು, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಫ್ರೀಡಮ್ ಆ್ಯಪ್ನ ಸಂಸ್ಥಾಪಕರು, ಸಿಇಒ ಆಗಿರುವಂಥ ಸಿ ಎಸ್ ಸುಧೀರ್ ಅವರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಮದುವೆಗಿಂತ ಮುಂಚೆ ಗಂಡ ಆಗುವಂಥವ್ರು ಅಥವಾ ಹೆಂಡತಿ ಆಗುವಂಥವ್ರು ಅಥವಾ ಅವರ ಮನೆಯವರು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಾಮಾಣಿಕತೆಯಿಂದ ಫ್ರ್ಯಾಂಕ್ ಆಗಿ ಡಿಸ್ಕಸ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಮಾತಾಡಿದ್ವಿ. ಅದು ಖಂಡಿತವಾಗ್ಲೂ ಬಹಳಷ್ಟು ಜನರಿಗೆ ಸಹಾಯ ಆಗೇ ಆಗುತ್ತೆ. ಇದರಿಂದ ಹಣಕಾಸಿನ ವಿಚಾರಕ್ಕೆ ಮದುವೆಯಲ್ಲಿ ಬಿರುಕು ಮೂಡೋದು ಖಂಡಿತವಾಗ್ಲೂ ತಪ್ಪುತ್ತೆ. ಈಗ ಮದುವೆ ಆಯಿತು, ಮದುವೆ ಆದ ನಂತರ ಗಂಡ ಮತ್ತು ಹೆಂಡತಿಗೆ ಯಾವ ಥರ ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಮನಿ ಮ್ಯಾನೇಜ್ಮೆಂಟ್ ಇರಬೇಕಾಗತ್ತೆ ಅಥವಾ ಅದು ಅವಶ್ಯಕತೆಯೇನಾ? 100% ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಎಷ್ಟೋ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಿಕ್ಕಾಪಟ್ಟೆ ವೈಮನಸ್ಸಾಗಿ ಅದು ಒಟ್ಟಿಗೆ ಬದುಕೋಕೆ ಆಗಲ್ಲ ಅಂತ ಬರುತ್ತೆ. ಹಾಗಾದ್ರೆ ಏನು ಮಾಡ್ಬೋದು? ಫಸ್ಟು ನಾನು ದುಡ್ಕೊಂಡು ಬರೋ ತನಕ ಇದು ಗಂಡ, ಇದು ಹೆಂಡತಿ ಆದಾಯ, ಬಂದ್ಕೊಂಡ್ಮೇಲೆ ಇದು ನಮ್ಮ ಕುಟುಂಬದ ಆದಾಯ. ನೀವು ಎಷ್ಟು ದಿನ ಸೆಪರೇಟ್ ಆಗಿ ಇಟ್ಕೊಂಡ್ಬಿಡ್ತೀರಿ? ಇದು ನಿಂದು, ಇದು ನಂದು, ನನ್ನ ದುಡ್ಡಲ್ಲಿ ಮಾಡಿದೆ, ನಿನ್ನ ದುಡ್ಡಲ್ಲಿ ಮಾಡಿದ್ದು, ನೀನು ಹಾಳು ಮಾಡಿದೆ, ಈ ರೀತಿಯ ಒಂದು ಫೈಟ್ ಶುರು ಆಯಿತು ಅಂದರೆ ಹಣಕಾಸು ಯಾವತ್ತೂ ಕೂಡ ಕುಟುಂಬದಾಗಲ್ಲ, ಅಲ್ಲಿ ಇಂಟಿಗ್ರೇಷನ್ ಆಗಲ್ಲ. ದುಡ್ಕೊಂಡು ಮನೆಗೆ ಬರೋ ತನಕ, ಅಕೌಂಟಿಗೆ ಬರೋ ತನಕ ಅದು ನಿಮ್ದು ನಮ್ದು, ಬಂದ್ಮೇಲೆ ಒಂದು ಅದರಿಂದ ಎಕ್ಸ್ಪೆನ್ಸಸ್, ಓಕೆ, ಹೂಡಿಕೆ ಎಲ್ಲವನ್ನು ಪ್ಲಾನ್. ಅಂದರೆ ಈಗ ಈಗ ಫಾರ್ ಎಕ್ಸಾಂಪಲ್ ನಾನು ಕೇಳೋದು, ಗಂಡ ಹೆಂಡತಿ ಇಬ್ಬರು ಕೂಡ ದುಡಿತಾ ಇರ್ತಾರೆ, ಗಂಡನ ಅಕೌಂಟ್ ಒಂದಿರುತ್ತೆ, ಹೆಂಡತಿಯದು ಒಂದು ಅಕೌಂಟ್ ಇರುತ್ತೆ, ಎರಡಕ್ಕೂ ಕೂಡ ಅವ್ರು ದುಡಿದಂಥ ಸ್ಯಾಲ್ರಿ ಬಂದು ಬೀಳುತ್ತೆ, ಅದರಿಂದನೇ ಖರ್ಚು ವೆಚ್ಚಗಳಿಗೆ ತೊಗೊಳ್ಬೇಕಾ ಅಥವಾ ಇಬ್ಬರು ಸೇರಿಬಿಟ್ಟು ಒಂದು ಅಕೌಂಟ್ ಮಾಡಬೇಕಾ? ನಾನು ಹೇಳೋದು ಇಬ್ಬರು ಸೇರಿ ಒಂದು ಜಾಯಿಂಟ್ ಅಕೌಂಟ್. ಜಾಯಿಂಟ್ ಅಕೌಂಟ್ ಬರೋ ತನಕ ನಿಮ್ಮ ದುಡ್ಡು, ಹಾಂ, ಬಂದಮೇಲೆ ಕುಟುಂಬದ ದುಡ್ಡು ಅಂತ ಅಷ್ಟನ್ನು ಅದಕ್ಕೆ ಹಾಕಿ. ಯಾಕೆ ಅಂತ ಹೇಳ್ತೀನಿ, ನೀವು ಎಷ್ಟು ಹೊರಗಡೆ ಬದುಕೊಂಡು ಒಂಥರ ಒಂದು ಫ್ರೆಂಡ್ಸ್ ಥರ, ನಿಮ್ದು ನಿಮ್ ಜೀವನ, ನಮ್ದು ನನ್ನ ಜೀವನ, ಒಟ್ಟಿಗಿದ್ದೀವಿ, ನೋಡೋಣ ಏನಾಗತ್ತೆ ಅನ್ನೋ ಥರ ಸಪ್ರೇಟ್ ಆಗೋದು ಭಾಳ ಈಸಿ, ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ನೀವು ಇಂಟಿಗ್ರೇಷನ್ ಡೀಪ್ ಆಗಿರ್ಬೇಕು, ಇವ್ರನ್ನ ಬಿಟ್ಟು ನಾನು ಇರಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಬೇರೆ ಬೇರೆ ರೀತಿಯಲ್ಲಿ ಇಂಟಿಗ್ರೇಷನ್ ಆಗಿರ್ಬೇಕು. ಹಣಕಾಸಿನ ವಿಚಾರದ ಅದು ಭಾಳ ಇಂಪಾರ್ಟೆಂಟ್. ಸೊ ನನ್ನ ಪ್ರಕಾರ ಗಂಡನ ಒಂದು ಸೇವಿಂಗ್ಸ್ ಅಕೌಂಟ್ ಇದೆ, ಎಂಟ್ರಿ ಇದೆ, ಸಂಬಳನೂ ಬಿಸ್ನೆಸ್ ದುಡ್ಡು ಬರುತ್ತೆ, ಅದನ್ನು ಜಾಯಿಂಟ್ ಅಕೌಂಟಿಗೆ ಟ್ರಾನ್ಸ್ಫರ್. ಅಷ್ಟನ್ನು ಈಗ 1 ಲಕ್ಷ ರೂಪಾಯಿ ಗೊತ್ತುಂಟು ನನ್ನ ಖರ್ಚಿಗೆ ಎಷ್ಟು ಬೇಕು, ಹೆಂಡತಿ ಖರ್ಚಿಗೆ, ಪರ್ಸನಲ್ ಅಗ್ರಿ ಆಗಿ ಅದಾದ ಮೇಲೆ ಅಲ್ಲಿಂದ ಮನೆಗೆ ಬೇಕಾದ ಖರ್ಚುಗಳು, ಅಲ್ಲಿಂದ ಮನೆಗೆ ಬೇಕಾದ ಹೂಡಿಕೆಗಳು ಅದಿಲ್ಲವನು ಅಲ್ಲಿಂದ ಮಾಡಿ. ಅದನ್ನ ಬಿಟ್ಟು ನೀವು ನಿನ್ ಸಪರೇಟ್ ನನ್ ಸಪರೇಟು, ನಾನು ನೋಡಿದ್ದೀನಿ ಗಂಡ ಹೆಂಡತಿ ಎಷ್ಟೋ ಜನ ಹಾಲಿಡೇಗೆ ಹೋಗ್ತಾರೆ, 50,000 ಆಯ್ತು, ನಿಂದು 25, ನಂದು 25 ಮಾಡ್ತಾರೆ. ಹೌದೌದು, ಗಂಡ ಹೆಂಡತಿ ಹಾಲಿಡೇಗೆ ಹೋಗಿ ಇಬ್ರು ಅರ್ಧರ್ಧ ಸ್ಪ್ಲಿಟ್ ಮಾಡ್ಯಾರೆ. ಓಕೆ, ಇದು ಮೂರ್ಖತನದ ಪರಮಾವಧಿ, ಹಾಗಿರಬೇಡಿ. ಹಾ, ಇಬ್ರು ಮಕ್ಕಳಿದ್ದಾರೆ, ಅವ್ರನ್ನ ನೀನು ಒತ್ತು, ನಾನು ಇವ್ರನ್ನ ಒತ್ತು, ಹಂಗೂ ಇದು ಮಾಡ್ತಾರೆ.
ಹಾಗೆ ಮಾಡಲೇಬೇಡಿ ನೀವು, ಅದು ಒಳ್ಳೇದಾಗೋದಿಲ್ಲ. ಸೊ ಇದು ಯಾಕೆ ಆಗಲ್ಲ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಒಂದು ಕುಟುಂಬ ಅಂತ ಬಂದಾಗ ಈ ಫ್ಯಾಮಿಲಿ ಫಿನಾನ್ಸ್ ಅಂತಿದೆ. ಈ ಫ್ಯಾಮಿಲಿ ಫಿನಾನ್ಸಲ್ಲಿ ಅಲ್ಟಿಮೇಟ್ಲಿ ನಾನು ದುಡ್ಡು ಉಳಿಸೋದಾಗಲಿ ದುಡ್ಡು ಖರ್ಚು ಮಾಡೋದಾಗಲಿ ಒಂದು ಉದ್ದೇಶ ಇಟ್ಕೊಳ್ತೀನಿ. ಎಷ್ಟೋ ಮನೆಯಲ್ಲಿ ಗಂಡ ಖರ್ಚು ಮಾಡ್ತಾನೆ, ಹೆಂಡತಿ ಉಳಿಸ್ತಾನೆ. ಹೆಂಡತಿ ಖರ್ಚು ಮಾಡ್ತಾಳೆ, ಗಂಡ ಉಳಿಸ್ತಾನೆ. ಗಂಡ ಹೆಂಡತಿ ಇಬ್ಬರು ಸೇರಿ ಉಳಿಸ್ತಾರೆ, ಮಕ್ಕಳು ಖರ್ಚು ಮಾಡ್ತಾರೆ. ಅದು ಯಾಕಾಗತ್ತೆ? ಕುಟುಂಬಕ್ಕೆ ಒಟ್ಟು ಗೋಲ್ಸ್ ಇಲ್ಲ. ಈಗ ನಮ್ಮ ಮನೆಯಲ್ಲಿ ನನ್ನ ವೈಫ್ ಸಂಪಾದನೆ ಮಾಡಲ್ಲ, ಹಾಗಾಗಿ ಏನಾಗುತ್ತೆ ಒಂದೇ ಇದು. ಬಟ್ ಆದರೆ ನನ್ನ ವೈಫ್ಗೆ ಮನೆ ಖರ್ಚಿಗೆ ಏನು ಕೊಡಬೇಕು ಅದನ್ನು ತಿಂಗಳ ತಿಂಗಳ ಟ್ರಾನ್ಸ್ಫರ್ ಮಾಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ಹೋಗುದು. ಬಟ್ ನಾನು ಸ್ವಲ್ಪ ಕಂಜೂಸೆ ಆ ಲೆಕ್ಕದಲ್ಲಿ ನೋಡಿದೆ, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ನ ಮಾಡೋಕ್ಕೆ ಬಿಡೋದಿಲ್ಲ. ಆದರೆ ಯಾವ ಇಂಪಾರ್ಟೆಂಟ್ ಇದೆ ಅದನ್ನು ಯಾವತ್ತೂ ಇದು ಮಾಡೋಲ್ಲ. ಮತ್ತು ನಮ್ಮ ಮನೇಲಿ ಖುಷಿ ಏನಪ್ಪ ಅಂದರೆ ಅವರು 500 ರೂಪಾಯಿ ಬಟ್ಟೆ ತೊಗೊಂಡು ಹೋಗೋದು, ನಾನು 2000 ರೂಪಾಯಿ ತೊಗೊಳ್ಳಿ ಅಂತೀನಿ. ಓಕೆ, ಕ್ವಾಲಿಟಿಯಲ್ಲೆಲ್ಲ ಕಾಂಪ್ರಮೈಸ್ ಇಲ್ಲ. ನನ್ನ ಮಕ್ಕಳೆಲ್ಲ 1000 ರೂಪಾಯಿ ಶೂಸ್ ಕೊಡೋದು, ನಾನು 2500 ರೂಪಾಯಿ ಶೂಸ್ ಕೊಡ್ತೇನೆ. ಕಾಂಪ್ರಮೈಸೇ ಆಗಲ್ಲ ಕ್ವಾಲಿಟಿಯಲ್ಲಿ. ಹಾಗಾಗಿ ಗೊತ್ತುಂಟು ಇವರೇನು ನಮ್ಮನ್ನು ನೋಡ್ಕೊಳಲ್ಲ ಅಂತಿಲ್ಲ. ಊಟನೂ ಅಷ್ಟೆ, ಅವ್ರು ಕೇಳಿದ್ಕಿಂತ ಜಾಸ್ತಿ ಊಟದ ಜಾಗ. ಬಟ್ ಅನ್ವಾಂಟೆಡ್ ಯಾವುದೋ ಟಾಯು ಮತ್ತೊಂದು, ಅದು ಬೇಡಪ್ಪ ಯಾಕೆ, ಆ ಥರದಲ್ಲಿ ಕಂಟ್ರೋಲ್ ಮಾಡ್ತೀವಿ. ಆದರೆ ಒಂದು ವಿಚಾರದಲ್ಲಿ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿದೆ ಅಂದರೆ, ಏನೇ ಮಾಡಿದ್ರು ಅವರು ನಮ್ಮ ಒಳಿತಿಗಾಗಿ ಮಾಡ್ತಾರೆ, ಆ ದುಡ್ಡನ್ನು ಉಳಿಸಿ ಇನ್ನೇನೋ ಮಾಡ್ತಾರೆ. ಯಾಕೆ ಅಂದರೆ ನಾನು ನನ್ನ ಕನಸುಗಳನ್ನ ಮತ್ತೆ 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 ಹೇಳ್ತಾ ಇರ್ತೀನಿ. ಮನೆಯಲ್ಲಿ ಗಂಡ ಅಥವಾ ಹೆಂಡತಿ ಅಥವಾ ನಿಮ್ಮ ಮಕ್ಕಳು ನನ್ನ ಅಪ್ಪ ಕಂಜೂಸು ಅನ್ನಬಾರ್ದು, ನನ್ನಪ್ಪ ಕನಸುಗಾರ ಅನ್ಬೇಕು. ನಿಮಗೆ ಎಷ್ಟು ದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳು ನನ್ನಪ್ಪ ಕಂಜೂಸು ಅಂತ ಊರಲ್ಲಿ ಹೋಗಿ ಹೇಳ್ತಾರೆ, ಅಷ್ಟೇ ನಿಮ್ಮ ಕುಟುಂಬ ಉದ್ಧಾರ ಆಗಲ್ಲ. ನೀವು ಕಂಜೂಸೇ ಇರ್ಬೋದು, ಆದ್ರೆ ಯಾಕೆ ಅಂದ್ರೆ ಅವರಲ್ಲಿ ಒಬ್ಬ ಕನಸುಗಾರ ಇದ್ದಾರೆ, ಒಂದು ಕನಸುಗಳಿದ್ದಾವೆ. ನನ್ನನ್ನು ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು ಅಂತ ಅಪ್ಪ ಕನಸು ಕಂಡಿದ್ದಾರೆ. ನನಗಿವತ್ತು ಟಾಯ್ ಕೊಡ್ತಾ ಇರೋದಕ್ಕೆ ಅದು ಕಾರಣ. ಆ ರೀತಿಯ ಕನ್ವರ್ಸೇಷನ್ ಆದಾಗ ಒಂದು ಕುಟುಂಬದಲ್ಲಿ ಒಂದು ಬದ್ಧತೆ ಬರುತ್ತೆ. ಬದ್ಧತೆ ಯಾವಾಗ ಬರಲ್ಲ ಅಂದರೆ, ನಾನು ಹೇಳಲ್ಲ ನಾನು ಎಲ್ರಿಗೂ ಹಿಂಸೆ ಕೊಡ್ತಿರ್ತೀನಿ, ಯಾಕೋಸ್ಕರ ಮಾಡಿದೆ, ಉಳಿಸು ದುಡ್ಡು ಇಲ್ಲ ಹೋಗಲ್ಲ ಎಲ್ಲಿಗೂ, ಇದೆಲ್ಲ ಹೇಳ್ತಿರ್ತೀನಿ. ಯಾಕೆ ಅಂತ ಹೇಳಲ್ಲ. ಅವಾಗ ಏನಾಗುತ್ತೆ, ಅಪ್ಪನ ಹತ್ರ ಏನಾದ್ರು ಸುಳ್ಳು ಹೇಳಿ ದುಡಿಸ್ಕೊಬೋದು, ಗಂಡನ ಹತ್ರ ಹೆಂಗಾದ್ರು ಸುಳ್ಳು ಹೇಳಿ ದುಡಿಸ್ಕೊಬೋದು, ಹೆಂಡತಿಗೆ ಹೇಳಿದೆ ಎಲ್ಲರೂ ಹೋಗ್ಬಿಡ್ಬೇಕು. ಆ ಬದ್ಧತೆ ಕಡಿಮೆ ಆಗುತ್ತೆ, ಕಮಿಟ್ಮೆಂಟ್ ಕಡಿಮೆ ಆಗುತ್ತೆ. ಇನ್ಫ್ಯಾಕ್ಟ್ ಈಗ ನನಗೆ ನಾವು ಏನೋ ಒಂದು ದುಡ್ಡು ಖರ್ಚು ಮಾಡ್ತೀನಿ ಅಂದರು ನಮ್ಮ ಮನೇಲಿ ಅಬ್ಜೆಕ್ಷನ್ ಬರಲ್ಲ, ಯಾಕಂದ್ರೆ ಅವ್ರು ಮಾಡಲ್ಲ, ಏನೇ ಮಾಡಿದ್ರು ಯಾವುದು ಅವಶ್ಯಕ ಅದು ಮಾಡ್ತಾರೆ. ಆ ಬದ್ಧತೆ ಬಂದಾಗ ನಿಮ್ಮಲ್ಲಿ ವೈಮನಸ್ಸು ಉಂಟಾಗುವಂಥ ಸಿಚುವೇಶನ್ಸ್ಗಳು ಸನ್ನಿವೇಶಗಳು ಬರುವುದಿಲ್ಲ. ಇನ್ನು ಬಹಳ ಮುಖ್ಯವಾಗಿ ಈ ಗಂಡ ಹೆಂಡತಿ ವಿಚಾರದಲ್ಲಿ ಬಂದಾಗ ಇಲ್ಲಿ ಒಂದಷ್ಟು ತಪ್ಪುಗಳನ್ನ ಮಾಡ್ತಾರೆ. ಈ ತಪ್ಪುಗಳೇನಪ್ಪ ಅಂದರೆ, ಹೆಂಡತಿ ಗಂಡಂಗೆ ಗೊತ್ತಿಲ್ಲದೆ ಅವ್ರ ಅಪ್ಪ ಅಮ್ಮಂಗೆ ದುಡ್ಡು ಕೊಡೋದು, ಅಥವಾ ಗಂಡ ಹೆಂಡತಿಗೆ ಗೊತ್ತಿಲ್ಲದೆ ಅವ್ರ ಅಪ್ಪ ಅಮ್ಮಂಗೆ ದುಡ್ಡು ಕೊಡೋದು. ಕೊಡಲೇಬೇಕು, ದುಡ್ಡು ಕೊಡೋ ತಪ್ಪಲ್ಲ, ಅಪ್ಪ ಅಮ್ಮನ ನೋಡ್ಕೊಳ್ಳೋದು ನಿಮ್ಮ ಬಹಳ ಇಂಪಾರ್ಟೆಂಟ್ ಡ್ಯೂಟಿ. ಆದರೆ ಡಿಸ್ಕಸ್ ಹೇಳಿ, ಬಹಳ ಮುಖ್ಯ. ಏನಿದೆ ತಪ್ಪು? ನನ್ನ ಅಪ್ಪ ಅಮ್ಮ ನನ್ನ ಸಾಕಿದ್ದಾರೆ, ಅವ್ರ ಅಸೆಟ್, ನಾನು ಅವ್ರ ಅಸೆಟ್, ಅವ್ರನ್ನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಬಟ್ ಹೇಳಿ ಮಾಡಿ. ಮತ್ತೊಂದು, ಈ ಗಂಡ ಹೆಂಡತಿ ಮಧ್ಯದಲ್ಲಿ ಆರ್ಗ್ಯುಮೆಂಟ್ಸ್ ಆಗೋದಕ್ಕೆ ವೈಮನಸ್ಸಿಗೆ ಬರೋದಕ್ಕೆ ದೊಡ್ಡ ಕಾರಣ, ಒಬ್ಬರ ಒಪಿನಿಯನ್ನ ಮತ್ತೊಬ್ಬರು ಗೌರವಿಸಲ್ಲ. ನೀವು ಒಪ್ಪಬೇಕು ಅಂತಿಲ್ಲ. ಈಗ ನನ್ನ ಹೆಂಡತಿ ಹೇಳಿದ್ನಲ್ಲ ನಾನು ಒಪ್ಪಲ್ಲ, ಅಥವಾ ನಾನು ಹೇಳಿದ್ನಲ್ಲ ಅವಳು ಒಪ್ಪಬೇಕು ಅಂತಿಲ್ಲ. ಆದರೆ ನಾನು ಗೌರವಿಸ್ಬೇಕು ಅವ್ರಿಗೂ ಕೂಡ, ಒಂದು ಕೇಳಬೇಕು ಕೂತ್ಕೊಂಡು. ಅವ್ರೇನ ಹೇಳ್ತಾರೆ ಕೂತ್ಕೊಂಡು ಕೇಳೋಣ, ಅದಾದ ಮೇಲೆ ಅವರಿಗೆ ತಿಳಿ ಹೇಳೋಣ, ಇದು ಹಿಂಗಲ್ಲ, ಹಿಂಗೆ ಇದು ಹಿಂಗೆ ವರ್ಕ್ ಆಗಲ್ಲ. ಅದಕ್ಕೆ ಹೇಳ್ತಾರೆ ಅಗ್ರಿ ಟು ಡಿಸ್ಅಗ್ರಿ ಅಂತ. ಅಗ್ರಿ ಟು ಡಿಸ್ಅಗ್ರಿ, ಹಾಂ, ಬಹಳ ಮುಖ್ಯ. ಎಷ್ಟೋ ಕುಟುಂಬದಲ್ಲಿ ಇದು ನಡೆಯೋದೇ ಇಲ್ಲ. ಹಾಗಾಗಿ ನನ್ನ ಮಾತು ಹೆಂಗಿದ್ರು ನೀವು ಕೇಳಲ್ಲ, ಬಿಟ್ಬಿಡಿ, ಬಿಟ್ಬಿಡ್ತಾರೆ ಅಷ್ಟೇ. ಎಷ್ಟೋ ಮನೆಯಲ್ಲಿ ಹೀಗಾಗಿ ಆಗಿ ಆಗಿ ಡಿಸ್ಕಷನ್ಸೇ ನಡೆಯೋದಿಲ್ಲ. ಮುಖ ನೋಡಿ ಮಾತಾಡಲ್ಲ, ಕಣ್ಣು ಕಣ್ಣಿಗೆ ಮಾತಾಡೋಕ್ಕಾಗಲ್ಲ. ಹಾಗಾಗಬಾರ್ದು. ಸೊ ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ರೆ, ನೀವು ಒಂದು ಅಕೌಂಟನ್ನು ಮಾಡಬೇಕು. ಗಂಡ ಹೆಂಡತಿ ಇಬ್ಬರು ದುಡಿದ್ರೆ ಆ ಅಕೌಂಟ್ಗೆ ದುಡ್ಡು ಹಾಕಬೇಕು. ಎಕ್ಸ್ಪೆನ್ಸ್ ಇರ್ಬೋದು, ಸೇವಿಂಗ್ಸ್ ಇರ್ಬೋದು, ಇನ್ಯಾವುದೇ ಖರ್ಚುಗಳಿರ್ಬೋದು, ಅದರಿಂದನೇ ತಗೊಳ್ಬೇಕು ಅಂತ. ಇವಾಗ ಒಂದು ಅಕೌಂಟಿಗೆ ಆ ಥರ ದುಡ್ಡು ಹಾಕಿದಾಗ ಡೌಟ್ ಬಂದಿರೋದು, ಅಥವಾ ಜನರಿಗೂ ಆ ಡೌಟ್ ಬಂದಿರ್ಬೋದು,
ಹೆಂಡತಿಗೆ ಏನೋ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ಅದರಿಂದ ತೆಗಿಯಕ್ಕಾಗತ್ತಾ, ಅಥವಾ ಗಂಡನಿಗೆ ಇನ್ನೇನೋ ಪರ್ಚೇಸ್ ಮಾಡಬೇಕು ಅಂತ ಹೇಳುವಾಗ ಹೆಂಡತಿ ಅಗ್ರಿ ಮಾಡಲ್ಲ, ಅವಾಗ ಪರಿಸ್ಥಿತಿ ಹೆಂಗೆ? ಒಂದು ವಿಚಾರ, ಈಗ ನಮಗೆ ನಮ್ಮ ಕಂಪ್ನಿಯಲ್ಲಿ ಇಂತಿಷ್ಟಕ್ಕಿಂತ ಕಡಿಮೆ ಮೊತ್ತದ ಟ್ರಾನ್ಸಾಕ್ಷನ್ಸ್ ಮಾಡೋದಾದ್ರೆ ಅಥವಾ ಈ ಪರ್ಪಸ್ಗೆ ಮಾಡೋದಾದ್ರೆ ನಮ್ಮ ಫಿನಾನ್ಸ್ ಹೆಡ್ ನನ್ನ ಹತ್ರ ಅಪ್ರೂವಲ್ ಕೇಳಲ್ಲ, ಬರೋದೇ ಇಲ್ಲ ನಿಮ್ಮ. ಇದಕ್ಕಿಂತ ಮೀರಿದ್ ಮಾಡಬೇಕು ಅಂದರೆ ಅಥವಾ ಯಾವುದು ಬೇರೆ ಬೇರೆ ಎಕ್ಸ್ಪೆಂಡಿಚರ್ ನನ್ನ ಹತ್ರ ಅಪ್ರೂವಲ್ ತಗೋಬೇಕು. ಹಾಗೇನೆ ಗಂಡ ಹೆಂಡತಿ ಮಧ್ಯದಲ್ಲಿ ಆ ಒಂದು ಒಪ್ಪಿಗೆ ಇರಬೇಕು, ಇದಕ್ಕಿಂತ ಕಡಿಮೆ ಖರ್ಚು ಅಥವಾ ಈ ತರದ ಖರ್ಚುಗಳನ್ನ ನೀವು ಮಾಡ್ಬಿಡಿ, ಕೇಳೋದು ಬೇಡ. ದೊಡ್ಡ ದೊಡ್ಡದೆಲ್ಲ ಕೇಳಿ ಮಾಡೋಣ, ಡಿಸ್ಕಸ್ ಮಾಡೋಣ. ಏನಿದೆ ತಪ್ಪು? ಈಗ ನಾವು ಪಾರ್ಟ್ನರ್ ಅಂತೀವಿ, ಲೈಫ್ ಪಾರ್ಟ್ನರ್ನ ಹೇಗೆ ಮುಚ್ಚಿಡಕ್ಕೆ ವಿಚಾರ ಮಾಡ್ಬೇಕಲ್ಲ. ಮತ್ತೆ ಒಂದು ವಿಚಾರ, ಈ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸು ಬರೋದಕ್ಕೆ ಹಣಕಾಸು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ನಾವೇನು ಮಾಡ್ತೀವಿ, ಅವರ ಆಸೆಗಳನ್ನ ಪೂರೈಸೋಕೆ ನೋಡ್ತೀವಿ, ಅವರ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಹೋಗಲ್ಲ. ಈಗ ಇದು ಬಹಳಷ್ಟು ಮನೆಯಲ್ಲಿ ನಡೆಯುತ್ತೆ. ನಾನು ನನ್ನ ವೈಫ್ ಗದನ್ನ ಹೇಳ್ತೀನಿ, ಅವಳೇನಾದ್ರು ಅವಳ ಆಸೆಗೋಸ್ಕರ ಬಟ್ಟೆ ಮತ್ತೊಂದು ಕೇಳಿದಾಗ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಅದೇ ಅವಳು ಒಂದು ವೇಳೆ ಯಾವ್ದಾದ್ರು ಒಂದು ಎಕ್ಸ್ಪೆಂಡಿಚರ್ ಅವಳ ಸಾಮರ್ಥ್ಯವನ್ನು ಇನ್ಕ್ರೀಸ್ ಮಾಡೋಕೆ ಮಾಡ್ತಾಳೆ ಅಂದ್ರೆ ಸ್ಕಿಲ್ ಡೆವಲಪ್ ಜೀರೋ, ನೋ ಇಂಟರ್ವೆನ್ಷನ್. ಇನ್ನು ನಾನು ಅದನ್ನ ಸ್ಟಾಪೇ ಮಾಡೋದಿಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ, ಈಗ ಇಬ್ರು ಕೆಲಸ ಮಾಡ್ತಿದ್ದು ಇಬ್ರು ಒಳ್ಳೆ ಕರಿಯರ್ ಅಲ್ಲಿ ಇದ್ದು ಸಮಾಗ ಹೋಗಿರ್ತಾರೆ, ಓಕೆ. ಬಟ್ ಎಷ್ಟೋ ಮನೆ, ಈಗ ನಮ್ಮ ಮೂರು ಮಕ್ಕಳು ಇದ್ದಾರೆ, ಅವರು ನೋಡ್ಕೋಬೇಕು, ಅದು ದೊಡ್ಡ ಕೆಲಸ, ಬಹಳ ದೊಡ್ಡ ಕೆಲಸ. ಆದ್ರೆ ಏನಾಗುತ್ತೆ, ಅವ್ರು ಅಪ್ಗ್ರೇಡ್ ಆಗೋದಕ್ಕೆ ಅಲ್ಲಿ ಅವಕಾಶ ಇರಲ್ಲ. ನೀವು ಆಫೀಸಿಗೆ ಬರ್ತೀರಿ, ಕೆಲಸ ಮಾಡ್ತಿದ್ರಿ, ದಿನ ಹೊಸದನ್ನ ಕಲಿತೀರಿ, ಬೇರೆ ಬೇರೆ ಜೊತೆ ಇಂಟ್ರಾಕ್ಟ್ ಮಾಡ್ತೀರಿ, ಮನೇಲಿದ್ದಾಗ ಅದಕ್ಕೆ ಸ್ವಲ್ಪ ಅವಕಾಶ ಕಡಿಮೆ. ಅವಾಗ ಏನಾಗ್ಬಿಡ್ತಾರೆ, ಅವ್ರು ಹಿಂದೆ ಉಳ್ಕೊಂಡ್ಬಿಡ್ತಾರೆ. ಎಲ್ಲಿ ಇಂಟೆಲೆಕ್ಚುಯಲ್, ಇಂಟೆಲೆಕ್ಚುಯಲಿ ಹಿಂದೆ ಉಳ್ಕೊಂಡಾಗ ಮುಂದೆ ನಿಮ್ಮ ಹಣಕಾಸಿನ ಡಿಸಿಷನ್ಸ್ ಮಾಡ್ಬೇಕಲ್ಲ, ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀರಲ್ಲ, ಅವಾಗ ನಿಮ್ಮಿಬ್ಬರ ಆಲೋಚನಾ ಲಹರಿ ಇರುತ್ತಲ್ಲ, ಅದು ಬಹಳ ಬಹಳ ಡಿಫ್ರೆಂಟ್ ಇರುತ್ತೆ. ಹೌದು, ಅವರು ಉತ್ತರ ಮತ್ತೆ ದಕ್ಷಿಣ ಆಗ್ಬಿಡುತ್ತೆ. ಹಾಗಾಗಬಾರ್ದು ಅಂದ್ರೆ ನೀವು ಇಂಟೆಲೆಕ್ಚುಯಲಿ ಪ್ರೋಗ್ರೆಸ್ ಆದಷ್ಟು ನಿಮ್ಮ ಪಾರ್ಟ್ನರ್ನು ಮಾಡ್ಬೇಕಾಗತ್ತೆ. ಹಾಗೆ ಮಾಡಿಲ್ಲ ಅಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ. ಈಗ ನನಗೆ ಗೊತ್ತಿದ್ದಾಗೆ ಇತ್ತೀಚೆಗೆ ನಾವು ನೋಡಿದಾಗೆ ನಮ್ಮ ಕೆಲವು ಮಂದಿ, ಈಗ ನಮ್ಮ ಎಸ್ ಎಂ ಕೃಷ್ಣ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಅವ್ರ ವೈಫು ಪ್ರೇಮಾ ಕೃಷ್ಣ ಅವರು ನಮ್ಮ ತೀರ್ಥಹಳ್ಳಿ ಅವರು, ಅವರು ಎಲ್ಲ ವರ್ಕ್ ಮಾಡಿದ್ದು ಆ ಥರ ಏನಿಲ್ಲ, ಆದರೆ ಇಂಟೆಲೆಕ್ಚುಯಲಿ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂದರೆ, ಅವರು ಕರ್ನಾಟಕ ಸಿ ಎಂ ಆಗಿದ್ದಾಗ ಶಿ ವಾಸ್ ಲೈಕ್ ಫಸ್ಟ್ ಲೇಡಿ ಆಫ್ ಕರ್ನಾಟಕ, ವೆರಿ ಆಕ್ಟಿವ್ಲಿ ಇನ್ವಾಲ್ವ್ಡ್ ಗಂಡನ ಜೊತೆಗೆ ಭಾಳಷ್ಟು ಡಿಸಿಷನ್ಸಲ್ಲಿ, ನಾನು ಭಾಳ ಕಡೆ ಕೇಳಿ ತಿಳ್ಕೊಂಡಿದ್ದೀನಿ. ಪ್ರಾಬ್ಲಿ ಒಬ್ಬ ಮುಖ್ಯಮಂತ್ರಿಯವರ ವೈಫ್ ಅಷ್ಟು ಆಕ್ಟಿವ್ ಆಗಿ ಗಂಡನಿಗೆ ಸಪೋರ್ಟ್ ಆಗಿ ನಿಂತಿದ್ರು, ನಾನು ಇಂಟರ್ಫಿಯರ್ ಮಾಡಿದ್ರು ಅಂತ ಹೇಳಲ್ಲ, ಸಪೋರ್ಟ್ ಆಗಿ ನಿಂತಿದ್ರು ಅಂದರೆ ಅವರೇ ಅಂತ ಅನ್ಸುತ್ತೆ. ಕುಮಾರಸ್ವಾಮಿಯವರು ಕೂಡ ಅಷ್ಟಂತೂ ನನಗೆ ಅನಿಸಿಲ್ಲ. ಎಸ್ ಎಂ ಅಂದರೆ ಇಂಟೆಲೆಕ್ಚುಯಲಿ ಅವರು ಸ್ಟ್ರಾಂಗ್ ಆಗಿದ್ದಾಗ ಅವ್ರು ನಿಮಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ. ಎಷ್ಟೋ ಸಾಧ್ಯ ಕಡೆ ಅದು ಸಾಧ್ಯವೇ ಆಗೋದಿಲ್ಲ. ಅವ್ರ ಕಪಲ್ಸಲ್ಲಿ ಸ್ಪೌಸ್ ನಿಮಗೆ ಇನ್ನೊಬ್ಬ ಪಾರ್ಟ್ನರ್, ಹಸ್ಬೆಂಡ್ ವೈಫ್, ಈಗ ಎಷ್ಟೋ ಸರಿ ವೈಫ್ ಸಿಕ್ಕಾಬಿಡೋ ಸಾಧ್ಯ ಮಾಡಿರ್ತಾರೆ, ಹಸ್ಬೆಂಡ್ ದೂರ ಉಳ್ಕೊಂಡು, ಅದಾಗಬಾರ್ದು. ಅವರ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕು, ಒಂದು ಟೈಮ್ ಕೊಡಬೇಕು, ಎರಡು ದುಡ್ಡು ಖರ್ಚು ಮಾಡಬೇಕು, ಅವಾಗ ನೀವು ಫಿನಾನ್ಷಿಯಲ್ ಇಂಟಿಗ್ರೇಷನ್ ಈಸಿ ಆಗುತ್ತೆ. ಸೊ ಇದು ಒಂದು ಹಂತದ್ದಾಯಿತು, ಮದುವೆ ಆದಮೇಲೆ ಮಕ್ಕಳು ಆ ಎಕ್ಸ್ಪೆನ್ಸಸ್ ಇರ್ಬೋದು ಅಥವಾ ಸೇವಿಂಗ್ಸ್ ಇರ್ಬೋದು, ಯಾವುದೇ ಫಿನಾನ್ಷಿಯಲ್ ವಿಥಿಂಗ್ ಬಂದಾಗ ಹೆಂಗೆ ಅದನ್ನು ಯುಟಿಲೈಸ್ ಮಾಡಬೇಕು, ಆಮೇಲೆ ಹೆಂಗೆ ಇಂಟಿಗ್ರೇಷನ್ ಮಾಡಬೇಕು ಅಂತೇಳಿ ಹೇಳಿದ್ರಿ. ನಾನು ಒಂದು ಲಾಸ್ಟ್ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಸೊ ಇವರಿಬ್ಬರು ಇರ್ತಾರೆ, ಸಾಲ ಮಾಡಿರ್ತಾರೆ, ಒಬ್ಬರು ಯಾರ್ದೋ ಡೆತ್ ಆಗುತ್ತೆ, ಆವಾಗ ಸಾಲವನ್ನು ತೀರಿಸುವಂಥ ಜವಾಬ್ದಾರಿ ಯಾರ ಮೇಲೆ ಬೀಳುತ್ತೆ? ಒಂದು ವೇಳೆ ಕೋಅಪ್ಲಿಕೆಂಟ್ ಆಗಿ ಆಟೋಮ್ಯಾಟಿಕಲಿ ಇನ್ನೊಬ್ಬರು ತೀರಿಸಲೇಬೇಕಾಗುತ್ತೆ, ಅಥವಾ ಅದು ಸೆಕ್ಯೂರ್ಡ್ ಲೋನ್ ಆಗಿದ್ರೆ, ಯಾವುದು ಪ್ರಾಪರ್ಟಿಯನ್ನು ಮಾರ್ಟ್ಗೇಜ್ ಮಾಡಿದ್ರೆ ಇವ್ರು ತೀರಿಸಲೇಬೇಕಾಗುತ್ತೆ. ಅನ್ಸೆಕ್ಯೂರ್ಡ್ ಲೋನ್ ಆಗಿದ್ರೆ ಬ್ಯಾಂಕ್ನವರು ಥ್ರೆಟನ್ ಮಾಡ್ತಾರೆ, ನೀವು ಕಟ್ಟಿ ಅಂತ. ನನ್ನ ಪ್ರಕಾರ ಬೇಕಾಗಿಲ್ಲ, ಕಟ್ಟಬೇಕಾಗಿಲ್ಲ ಲೀಗಲಿ. ನನ್ನ ಪ್ರಕಾರ ಬೇಕಾಗಿಲ್ಲ, ಇದು ನನ್ನ ಉತ್ತರ, ನೀವು ಫೈಟ್ ಮಾಡಿ ಕೋರ್ಟಿಗೆ ಹೋಗಿ, ಅವ್ರು ತಗೊಂಡ್ರು ಅದು ಅನ್ಸೆಕ್ಯೂರ್ಡ್ ಲೋನ್, ನೀವು ಅವರನ್ನು ನಂಬಿಕೊಟ್ರಿ, ಅವರ ಆಸ್ತಿಯನ್ನಲ್ಲ. ನನ್ನನ್ನು ಕೇಳಿದ್ರಾ,
ನಾನು ಸಹಿ ಮಾಡಿದ್ದೀನಾ ಇಲ್ಲ ನನಗೇನು ಕೇಳ್ತೀನಿ ಯು ಟು ಸ್ಟ್ಯಾಂಡ್ ಬೈ ದ್ಯಾಟ್ ಅವ್ರು ಲೋನ್ ಕೊಡೋದಕ್ಕೂ ಮೊದಲು ಏನು ಕ್ರೆಡಿಟ್ ಅಂಡರ್ ರೈಟಿಂಗ್ ಅಂತ ಮಾಡ್ತಾರಲ್ಲ ಅವಾಗ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ ಈ ವ್ಯಕ್ತಿ ಸತ್ತೋದ್ರೆ ಎಷ್ಟು ಲಾಸ್ ಆಗುತ್ತೆ ಅದು ತಕ್ಕಂತೆ ಇಂಟ್ರೆಸ್ಟ್ ಜಾಸ್ತಿ ಚಾರ್ಜ್ ಮಾಡಿರ್ತಾರೆ ಸೊ ಹಾಗಾಗಿ ಅದು ಬರೋದಿಲ್ಲ ಇನ್ನೊಂದು ಕೇಳಲೇಬೇಕು ಸೊ ಇಷ್ಟೆಲ್ಲ ಮಾತಾಡಿದ ನಂತರವೂ ಕೂಡ ಹೊಸದಾಗಿ ಮದುವೆ ಆದಂಥವರಿಗೆ ಅಥವಾ ಈಗಾಗಲೇ ಫ್ಯಾಮಿಲಿಯನ್ನು ನಡೆಸ್ತಾ ಇರುವಂಥವರಿಗೆ ಫಿನಾನ್ಷಿಯಲ್ ವಿಚಾರವಾಗಿ ಒಂದಷ್ಟು ಟಿಪ್ಸ್ ಕೊಡೋದಿರಿ ಏನು ಕೊಡ್ತೀವಿ ಒನ್ ಬೈ ಒನ್ ಐ ಥಿಂಕ್ ಬಹಳಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಆದರೂ ಕೂಡ ಒಂದು ನಾನು ರೀಟ್ರೇಟ್ ಮಾಡ್ತೀನಿ ನೀವು ಒಬ್ಬರ ಮಾತನ್ನು ಮತ್ತೊಬ್ಬರು ಒಪ್ಪಬೇಕು ಅಂತಿಲ್ಲ ಗೌರವಿಸಿ ಬಹಳ ಮುಖ್ಯ ಎರಡು ನಾನು ನೀನು ಅನ್ನೋದನ್ನು ತೆಗೆದು ನಮ್ಮದು ನಾವು ಅನ್ನೋದನ್ನ ಮಾಡಿ ಎಸ್ ಬಹಳ ಮುಖ್ಯ ಮೂರನೇದು ಭವಿಷ್ಯದ ಗುರಿಗಳನ್ನು ಒಟ್ಟಾಗಿ ನಿರ್ಧಾರ ಮಾಡಿ ನಾಲ್ಕನೇದು ಕೀಳು ಮೇಲು ನೀನು ಕಡಿಮೆ ನಾನು ಹೆಚ್ಚು ಅನ್ನೋದನ್ನು ಬರ್ದಿದ್ದಂಗೆ ನೋಡ್ಕೊಳ್ಳಿ ಅದು ಸಾಧ್ಯವಾಗೋದು ಇಂಟೆಲೆಕ್ಚುವಲಿ ನಿಮ್ಮ ಪಾರ್ಟ್ನರು ನಿಮ್ಮಷ್ಟೇ ಸ್ಟ್ರಾಂಗ್ ಇದ್ದಾಗ ಅದಕ್ಕೆ ಏನು ಬೇಕೋ ಅದನ್ನು ಮಾಡಿ ಐದನೇದು ಮಕ್ಕಳು ವಿಚಾರ ಬಂದಾಗ ನಿಮ್ಮ ಮಕ್ಕಳು ಹಣಕಾಸಲ್ಲಿ ಅಪ್ಪ ಅಮ್ಮ ವೀಕ್ ಇದ್ದಾರೆ ಅಂದಾಗ ನಿಮ್ಮನ್ನು ಗೌರವಿಸೋದು ಕಡಿಮೆ ಆಗುತ್ತೆ ಅವ್ರು ದೊಡ್ಡಾದ್ಮೇಲೆ ನಿಮ್ಮ ಮಕ್ಕಳು ಬೆಳೆಸೋದಷ್ಟೇ ಹಣಕಾಸಲ್ಲಿ ನೀವು ಬೆಳೆದಿರಬೇಕು ಮಕ್ಕಳು ದುಡ್ಡು ಕೊಡ್ತಾರೆ ಮಕ್ಕಳು ನಿಮ್ಮ ಜೊತೆ ಇರಬೇಕು ನಿಮ್ಮನ್ನು ಸಾಕಬಾರ್ದು ನೀವು ಅವ್ರು ಸಾಕಿದ್ದೀರಿ ಈಗ ರಿಟರ್ನ್ ಗಿಫ್ಟ್ ಕೇಳೋದಲ್ಲ ಇಲ್ಲಿ ಅವ್ರಿಗೆ ಅದಿದ್ರೆ ಅವರು ನೀವು ಒಂದು 10 ಲಕ್ಷ ರೂಪಾಯಿದು ಒಂದು ಹೊಸ ಕಾರ್ ತೊಗೊಂಡೋಗಿ ಹೋಗಿರ್ತೀರಿ ಅಪ್ಪ ಇದ್ಯಾಕೆ ಅಂತ ಅವ್ರು 30 ಲಕ್ಷದ ಕಾರ್ ಕೊಟ್ಕೊಡ ನೀವೊಂದು ಮನೆ ತಗೊಂಡೋಗಿ ಹೋಗ್ತೀರಿ ಒಂದು 1 ಕೋಟಿ ರೂಪಾಯಿದು ಅಪ್ಪ ಇದ್ಯಾಕೆ ಅಂತ ಅವ್ರು 2 ಕೋಟಿ ರೂಪಾಯಿ ಮನೆ ಕೊಡ್ತಾರೆ ಅಥವಾ ನೀವು ಯಾವುದೋ ವೆಕೇಷನ್ನಿಗೆ ಟ್ರೈನಲ್ಲಿ ಹೋಗೋಣ ಅಂತಿದ್ದೀರಿ ಅಪ್ಪ ಯಾಕೆ ಫ್ಲೈಟ್ ಟಿಕೆಟಲ್ಲಿ ಹೋಗಿ ಅಂತ ಕಳಿಸ್ತಾರೆ ಅದು ಅವ್ರು ದೊಡ್ಡತನ ಅವ್ರು ಮಾಡಲಿ ಬಟ್ ನೀವು ಟ್ರೈನ್ ಟಿಕೆಟ್ ಅವ್ರ ಹತ್ರ ಕೇಳಂಗಾಗಬಾರ್ದು ಹಾಗಾಗಬಾರ್ದು ಹಾಗಾಗ್ಬಿಟ್ರು ಅಂದರೆ ನೀವು ವೀಕ್ ಆಗ್ತೀರಿ ದಯವಿಟ್ಟು ಪ್ಲಾನ್ ಮಾಡಿ ಮತ್ತು ನಿಮ್ಮ ಆಸ್ತಿನ ಸಂಪಾದನೆ ಮಾಡಿದ್ದೆಲ್ಲ ಮಕ್ಕಳಿಗೆ ಕೊಡಬೇಕು ಅನ್ನೋ ತಪ್ಪು ಆ ಒಂದು ಕಲ್ಪನೆಯನ್ನು ಮಕ್ಕಳಿಂದ ದೂರ ಇಡಿ ಏ ನಾನು ಸಂಪಾದನೆ ಮಾಡಿದ ಆಸ್ತಿ ನಾನೊಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಮಾರ ಮಗನೋ ಮಗಳು ಹೇಳಿ ನಾನು ಸಾಧ್ಯವಾದಷ್ಟು ಅದನ್ನು ಖರ್ಚು ಮಾಡ್ತೀನಿ ನಿನಗೇನು ಎಜುಕೇಷನ್ ಬೇಕು ನಿನ್ನ ಸಾಮರ್ಥ್ಯ ವೃದ್ಧಿ ಮಾಡಬೇಕು ಮಾಡ್ತೀನಿ ನೀನು ಸಂಪಾದನೆ ಮಾಡು ನಾನು ಸೊನ್ನೆಯಿಂದ ಮಾಡಿದ್ದಲ್ಲ ನೀನು ಮಾಡು ಅನ್ನೋ ಒಂದು ಒಂದೊಂದು ವಿಳ ನೀವು ಎಲ್ಲವನ್ನೋರಿಗೆ ಕೊಟ್ಟು ಹೋಗೋದಾದ್ರೂ ಕೊಡಿ ಆದರೆ ಇದನ್ನು ಡಿಪೆಂಡ್ ಆಗೋ ರೀತಿ ಮಾಡಬೇಕು ಮೊದಲಿಂದ ಹಾಗೆ ಬೆಳೆಸಿ ಅದು ಯಾಕೆ ಅಂತ ಹೇಳ್ತೀನಿ ಅಪ್ಪ ಅಮ್ಮ ಹೋಗ್ಬಿಡ್ಲಿ ಬೇಗ ನಂಗೆ ಸಿಗತ್ತಲ್ಲ ಅಂತ ಬಂದ್ಬಿಡು ಹಾಗಾಗಬಾರ್ದು ಅಪ್ಪ ಹೋದರೂ ನಂಗೆ ಸಿಗಲ್ಲ ಇದು ಯಾವುದೋ ಟ್ರಸ್ಟ್ ಹೆಸರಿಗೆ ಹೋಗಿದೆ ಅಂದರೆ ಮಕ್ಕಳಿಗೆ ನಾವು ಆಸ್ತಿ ಮಾಡಬಾರ್ದು ಅವರನ್ನೇ ಆಸ್ತಿ ಮಾಡಬೇಕು ಅಂತಾರಲ್ಲ ಆ ಕೆಲಸ ಇದು ಯಾಕೆ ಹೇಳ್ತೀನಿ ಅಂದರೆ ಈ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಬರೋದು ನಮ್ಮ ಮಕ್ಕಳನ್ನ ಬಿಜಿಪಾಲ್ ಮಾಡ್ತೀವಿ ಅವ್ರಿಗೆ ದುಡ್ಡು ಆಸ್ತಿ ಮಾಡ್ತಿಲ್ಲ ಅಂತ ಇವರು ಹೊಟ್ಟೆ ಬಟ್ಟೆ ಎಲ್ಲ ಕಟ್ಟಿ ಮಕ್ಕಳಿಗೆ ಆಸ್ತಿ ಮಾಡಿ ನಾಳೆ ಮಕ್ಕಳು ಇವ್ರನ್ನ ಬೀದಿಗೆ ಹಾಕ್ತಾರೆ ದುರಂತ ಹಾಕ್ಬೇಡ ನಿಮ್ಮ ಜೀವನ ನೀವು ಮಾಡಿ ಅವ್ರಿಗೆ ವಿದ್ಯೆ ಬಟ್ಟೆ ಬುದ್ಧಿ ಒಂದು ಒಳ್ಳೆ ಸಂಸ್ಕೃತಿ ಅದನ್ನು ಹೇಳ್ಕೊಡಿ ಅದನ್ನು ಬಿಟ್ಟು ನೀವು ಎಲ್ಲದರೂ ಉಳಿತಾಯ ಮಾಡೋದು ನಾನು ನೋಡಿದ್ದೀನಿ ಗಂಡ ಹೆಂಡತಿಯನ್ನು ಗುಲಾಮಿಯನ್ನು ಮಾಡ್ಕೊತಾರೆ ಅಥವಾ ಹೆಂಡತಿ ಗಂಡನನ್ನು ಗುಲಾಮ ನಾನು ಹೇಳ್ತೀನಿ ಎಷ್ಟೋ ಸರಿ ಸುಮ್ಮನೆ ತಮಾಷೆ ಮಾಡ್ತಿರ್ತೀನಿ ನಾನೊಂಥರ ಬಾಂಡೆಡ್ ಲೇಬರ್ ನಮ್ಮ ಕುಟುಂಬಕ್ಕೆ ದಿನ ಹೋಗಿ ದುಡ್ಕೊಂಬರ್ತೀನಿ ನಾನು ಅಂದರೆ ಯಾರು ಹಾಗಾಗಬಾರ್ದು ಯಾರು ಬಾಂಡೆಡ್ ಲೇಬರ್ ಅವ್ರು ಸಂಪಾದನೆ ಮಾಡ್ತಿರೋದು ಅವ್ರಿಗೆ ಅವರು ಬದುಕಿದೆ ಅದೊಂದೇ ಕೆಲಸ ಅಲ್ಲ ಎಷ್ಟೋ ಮನೆಯಲ್ಲಿ ಗಂಡನೋ ಹೆಂಡತಿನೋ ಸಂಪಾದನೆ ಮಾಡ್ತಿದ್ರೆ ಅವ್ರಿಗೆ ಅದೊಂದೇ ಕೆಲಸ ಅವರ ಬೇಕು ಬೇಡಗಳನ್ನ ಕೇಳೋದೇ ಇಲ್ಲ ಅವರೇನು ಖರ್ಚು ಮಾಡ್ತಾರೆ ನಾನು ಹೇಳೋದು ಅವರಿಗೂ ಬದುಕಿದೆ ಅವರು ಬದುಕನ್ನು ಎಂಜಾಯ್ ಮಾಡಲಿ ಅನುಭವಿಸ್ಲಿ ಎಲ್ಲವನ್ನೂ ಕೂಡಿಡೋಣ ನಮ್ಮ ಮಕ್ಕಳು ಭವಿಷ್ಯ ಅಂತ ಹೆಂಡತಿ ಗಂಡನ ಹತ್ರ ಗಲಾಟೆ ಮಾಡೋದು ಗಂಡ ಹೆಂಡತಿ ಹತ್ರ ಗಲಾಟೆ ಮಾಡೋದು ಶುದ್ಧ ಮೂರ್ಖತನ ನೀವು ಬದುಕಿ ಇವತ್ತು ಒಳ್ಳೆ ಊಟ ಮಾಡಿ ಒಳ್ಳೆ ಬಟ್ಟೆ ಹಾಕಿ ಒಳ್ಳೆ ಮನೆಯಲ್ಲಿರಿ ಒಳ್ಳೆ ಕಾರ್ ತಗೊಳ್ಳಿ ಜೊತೆಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಯಾಕೆಂದರೆ ಮದುವೆ ಆದ ನಂತರದ ದಿನಗಳು ಅಂತ ತಿಳಿದ್ರೆ ಅದು ತುಂಬ ದೀರ್ಘವಾಗಿರುತ್ತೆ ಹಾಗಾಗಿ ಮದುವೆ ಆದಲ್ಲಿಂದ
ಎಂಡ್ವರೆಗೂ ಕೂಡ ಯಾವ ಥರ ಇರಬೇಕು ಅಂತ ಹೇಳುವಂಥದ್ದನ್ನು ತಿಳಿಸ್ಕೊಟ್ರಿ. ಹಣಕಾಸಿನ ವಿಚಾರದಲ್ಲಿ ಬಹುಶಃ ಇದನ್ನು ಫಾಲೋ ಮಾಡಿದ್ರು ಅಂತ ಹೇಳಿದ್ರೆ ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಗಂಡ ಹೆಂಡತಿ ಮಧ್ಯೆ ಅಥವಾ ಅವ್ರ ಕುಟುಂಬದಲ್ಲಿ ಜಗಳ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಮದುವೆ ಆದ ನಂತರ ಗಂಡ ಹೆಂಡತಿ ಹಣಕಾಸಿನ ವಿಚಾರದಲ್ಲಿ ಹೇಗಿರಬೇಕು, ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ತಂದೆ ತಾಯಿಯನ್ನ ಹೇಗೆ ನೋಡ್ಕೊಳ್ಬೇಕು, ಯಾವ ಥರ ಖರ್ಚು ಮಾಡಬೇಕು, ಯಾವ ಥರ ಹೂಡಿಕೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಸುಧೀರ್ ಸರ್ ತಿಳಿಸ್ಕೊಟ್ರು. ಈ ರೀತಿ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಗಲಾಟೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ನೆಮ್ಮದಿಯ ಜೀವನವನ್ನು ನೀವು ನಡೆಸೋದಕ್ಕೆ ಸಾಧ್ಯ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಹೂಡಿಕೆ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು, ಅಥವಾ ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಬೇಕು, ಅಥವಾ ಯಾವುದೇ ರೀತಿಯ ಹಣಕಾಸಿನ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪಲ್ಲಿ ವೈಯಕ್ತಿಕ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೋರ್ಸ್ಗಳಿದ್ದಾವೆ, ಅದನ್ನು ನೋಡಿದರೆ ನೀವು ಖಂಡಿತವಾಗ್ಲೂ ಅದರಲ್ಲಿ ಪರಿಪಕ್ವವೂ ಆಗ್ತೀರಿ. ಇನ್ನು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ತಾನೇ ಮದುವೆ ಆದಂಥವರಿಗಂತೂ ಇದು ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ, ಈಗಾಗಲೇ ಫ್ಯಾಮಿಲಿ ನಡೆಸುವಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆಲ್ ದಿ ಬೆಸ್ಟ್.